ನಮಸ್ಕಾರ ವೀಕ್ಷಕರೇ, ದಿವಾನಪ್ಪನ್ ಚಾನೆಲ್ನಲ್ಲಿ ಮನೋಲೋಕ. ಇದರಲ್ಲಿ ಈ ಬಾರಿ ಸ್ವಲ್ಪ ವಿಶಿಷ್ಟವಾದ ವಿಷಯ ಅಂದರೆ ನೀವೆಲ್ಲ ಗಮನಿಸಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆಯೇ ಮಾನಸಿಕ ಆರೋಗ್ಯಕ್ಕಿಂತ ಸ್ವಲ್ಪ ವಿಭಿನ್ನವಾಗಿ ದೈಹಿಕ ಆರೋಗ್ಯದ ಬಗ್ಗೆ. ಇವತ್ತು ನಮ್ಮ ಉಡುಪಿ ಸುತ್ತಮುತ್ತಲು ನಮ್ಮ ದೈಹಿಕ ಆರೋಗ್ಯವನ್ನು ಹಾಳು ಮಾಡ್ತಾ ಇರುವಂತಹ ಒಂದು ವಿಷಯದ ಬಗ್ಗೆ ನೀವೆಲ್ಲ ಇತ್ತೀಚೆಗೆ ಪೇಪರ್ಗಳಲ್ಲಿ ಓದಿರ್ಬೋದು. ಯು ಪಿ ಸಿ ಎಲ್ ಕಂಪನಿಯವರು ಇವರ ಒಂದು ಏನು ಇಲ್ಲಿ ಈ ವಿದ್ಯುತ್ ಪೂರೈಕಾ ಘಟಕ, ವಿದ್ಯುತ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರುವಂತಹ ಘಟಕ ಏನಿದೆ, ಇದರಿಂದಾಗಿ ಜನಸಾಮಾನ್ಯರ ಆರೋಗ್ಯಕ್ಕೆ ತೊಂದರೆಯಾಗಿದೆಯೇ ಅನ್ನುವುದನ್ನು ಪರೀಕ್ಷಿಸಿದ ದೇಶದ ಹಸಿರು ಪೀಠ ಈ ಕಂಪನಿಯವರಿಗೆ 20 ಕೋಟಿ ರೂಪಾಯಿ ಫೈನ್ ಹಾಕಿದೆ. ಹಾಗೂ ಇನ್ನೂ ಇದರ ಬಗ್ಗೆ ಸರ್ಕಾರ ಸರಿಯಾಗಿ ತಪಾಸಣೆಯನ್ನು ಮಾಡಬೇಕು, ಜನಸಾಮಾನ್ಯರ ತಪಾಸಣೆಯನ್ನು ಮಾಡಬೇಕು. ಹಾಗೂ ನಮ್ಮ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಾ ಇರುವಂತಹ ಜನರಲ್ಲಿ ಬಹಳಷ್ಟು ಜನರಿಗೆ ಚರ್ಮ ರೋಗಗಳು, ಅಲರ್ಜಿಯ ಸಮಸ್ಯೆಗಳು ಇಂಥದೆಲ್ಲ ಜಾಸ್ತಿಯಾಗಿದೆ ಅನ್ನುವುದನ್ನು ಮನಗಂಡು ಹಸಿರು ಪೀಠ ತನ್ನ ಕೆಲಸವನ್ನು ಸ್ವಲ್ಪ ಜೋರಾಗಿ, ಅಂದರೆ ಈ ಥರ ಮಾಡ್ತಾ ಇರುವುದು ತಪ್ಪು, ಜನರ ಆರೋಗ್ಯಕ್ಕೆ ತೊಂದರೆ ಆಗ್ತಿದೆ ಅನ್ನುವುದನ್ನು ತಿಳಿಸಿದೆ. ಸೊ ಹಾಗಿರುವಾಗ ಏನಾಗುತ್ತೆ ಈ ಒಂದು ವಿದ್ಯುತ್ ಮ್ಯಾನುಫ್ಯಾಕ್ಚರ್ ಮಾಡುವ ಈ ಥರದ ಇದರಲ್ಲಿ, ಈ ಯು ಪಿ ಸಿ ಎಲ್ ಅಂತ ಯೂನಿಟ್ಗಳಲ್ಲಿ ಅಂತ ಇದ್ರ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೊದಲನೇದಾಗಿ ಒಂದೆರಡು ವರ್ಷಗಳ ಹಿಂದೆ ಮಿತ್ರರಾದ ರಾಜಾರಾಮ್ ತಲ್ಲೂರವರು ನನ್ನ ಹತ್ರ ಈ ಬಗ್ಗೆ ಫಸ್ಟ್ ನನ್ನ ಗಮನಕ್ಕೆ ತಂದವರು ಅವರು. ಈ ಹಾರು ಬೂದಿ ಏನಿದೆ, ಇದು ಹಲವು ಒಂದು ಸರಿ ಉಡುಪಿಯಲ್ಲಿ ಮಳೆ ಬಂದಾಗ ಈ ಹಾರು ಬೂದಿ ಕೆಲವು ವೆಹಿಕಲ್ಗಳ ಮೇಲೆ ಬಿತ್ತು. ಅಫ್ಕೋರ್ಸ್ ಅದನ್ನು ಸರ್ಕಾರ ದಾರಿ ತಪ್ಪಿಸ್ಲಿಕ್ಕೆ ನೋಡಿತು, ಅದು ಸಿಲಿಕಾನ್ ಇದದು, ಅದು ಹಾರು ಬೂದಿ ಅಲ್ಲ ಅಂತ. ಸಿ ಈ ಯಾವುದೇ ಈ ಥರದ ವಿದ್ಯುತ್ ಘಟಕಗಳು ಇದ್ದಾಗ ಆ್ಯಶ್ ಡಂಪ್ ಅಂತ ಹೇಳ್ತವೆ, ಅಲ್ಲಲ್ಲಿ ಈ ಆ್ಯಶ್ ಈ ಒಂದು ಇದರಿಂದ ಬರುವಂತಹ ಬೂದಿ ಏನಿದೆ ಇದು ಡಂಪ್ ಆಗುತ್ತೆ. ಇದು ಕೆಲವೊಮ್ಮೆ ನದಿ ತೀರದಲ್ಲಿ ಡಂಪ್ ಆಗುತ್ತೆ, ಇನ್ನು ಕೆಲವೊಮ್ಮೆ ಇದು ಸಮುದ್ರದ ನೀರಿನಲ್ಲಿ ಮಿಕ್ಸ್ ಆಗುತ್ತೆ, ಇನ್ನು ಕೆಲವೊಮ್ಮೆ ಈ ಕೋರಲ್ಸ್ ಅಂತ ಹೇಳ್ತಾರಲ್ಲ, ಈ ನಮ್ಮ ಸಮುದ್ರ ತೀರದಲ್ಲಿರುವಂತಹ ಕೆಲವು ವಿಶಿಷ್ಟವಾದ ಈ ಕೋರಲ್ಸ್ಗಳು, ಇದು ಇವುಗಳಲ್ಲಿ ಅದು ಮಿಕ್ಸ್ ಆಗಿ ಕೋರಲ್ ಗ್ರೇವ್ಸ್ ಅಂತ ಹೇಳ್ತಾರೆ. ಅಂದರೆ ಈ ಕೋರಲ್ ಅನ್ನೋದು ಏನಿದೆ ಇದು ಸಂಪೂರ್ಣವಾಗಿ ಆ್ಯಶ್ ಮಿಶ್ರಿತ ಆಗಿ ಹೋಗುತ್ತೆ. ಸೊ ಇದು ಏನು ನೀವು ತಿಳ್ಕೊಳ್ಬೇಕು ಅಂದರೆ, ಈ ಒಂದು ಪವರ್ ಪ್ಲಾಂಟ್ಗಳಿಂದ ಕೆಲವೊಮ್ಮೆ ಎಷ್ಟರ ಮಟ್ಟಿಗೆ ಅಂದರೆ ಈ ಆ್ಯಶ್ ಪಾಂಡ್ಸ್ ಲೇಕ್ಗಳಲ್ಲಿ ಕಂಪ್ಲೀಟ್ ಆ್ಯಶ್ ತುಂಬಿಕೊಳ್ಳೋದು, ಹತ್ತಿರ ಸಣ್ಣ ಪುಟ್ಟ ನೀರು ನಿಂತಹ ಪ್ರದೇಶಗಳಿದ್ರೆ ಈ ತರ ಈ ಪವರ್ ಪ್ಲಾಂಟ್ಗಳು ಕೋಲ್ಡೆಸ್ಟ್ ಕಾರ್ಬನ್ ಡೈಆಕ್ಸೈಡ್, ನಿಮ್ಗೆ ಗೊತ್ತು ಕಾರ್ಬನ್ ಡೈಆಕ್ಸೈಡ್ ಇಂದ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ ಅಂತ, ಹಾಗೆ ಬೇರೆ ನೈಟ್ರಸ್ ಆಕ್ಸೈಡು, ಓಜೋನು ಈ ಥರದ ವಿಷಕಾರಕ ಗ್ಯಾಸಸ್ಗಳು, ಫ್ಲೈ ಆ್ಯಶು, ಮತ್ತು ಪಾರ್ಟಿಕ್ಯುಲೇಟ್ ಮ್ಯಾಟರು, ಮತ್ತು ನೀರು ಬಿಸಿ ಆಗಲಿಕ್ಕೆ ಶುರುವಾಗುತ್ತೆ, ಹೀಟು. ಈ ನಮ್ಮ ಈಗ ನೀವು ನೋಡಿರ್ಬೋದು ಉಡುಪಿ ಸುತ್ತಮುತ್ತ ಹೀಟ್ ನಮಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಹಾಗೆಯೇ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸಸ್ ಜಾಸ್ತಿ ಆಗುತ್ತೆ, ಆರ್ಸೆನಿಕ್ ಅಂತಹ ಕೆಮಿಕಲ್ಸ್ ಜಾಸ್ತಿ ಆಗುತ್ತೆ, ಮರ್ಕ್ಯೂರಿ, ಕ್ರೋಮಿಯಂ, ಮತ್ತೆ ಆಮ್ಲ ಮಳೆ ಅಂತ ಕೇಳಿದ್ದೀರಾ, ಆಸಿಡ್ ರೈನ್, ಇದೆಲ್ಲ ಆಗುವಂತಹ ಚಾನ್ಸಸ್ ಇದೆ. ಇದನ್ನ ನಾನು ನಿಮಗೆ ಹೆದರಿಸ್ಲಿಕ್ಕೆ ಹೇಳ್ತಾ ಇಲ್ಲ, ಆದರೆ ನಾವೊಂದು ಬುದ್ಧಿವಂತರ ಜಿಲ್ಲೆಯಾಗಿ ಎಚ್ಚೆತ್ತುಕೊಳ್ಬೇಕು. ಇವತ್ತು ರಿಸರ್ಚ್ ಏನ್ ಹೇಳುತ್ತೆ ಅಂದ್ರೆ, ಈ ಒಂದು ಪವರ್ ಪ್ಲಾಂಟ್ಗಳಿಂದ ಜನಸಾಮಾನ್ಯರ ಚರ್ಮ ರೋಗಗಳು, ಜನಸಾಮಾನ್ಯರ ಶ್ವಾಸಕೋಶದ ರೋಗಗಳು, ಹೃದಯದ ಸಮಸ್ಯೆ, ಕಿಡ್ನಿಯ ಸಮಸ್ಯೆ, ಜನಸಾಮಾನ್ಯರಲ್ಲಿ ಅವರ ಸಂತಾನೋತ್ಪತ್ತಿಯ ಅಂಗಾಂಗಗಳ ಮೇಲೆ ದುಷ್ಪರಿಣಾಮ, ಹಾಗೆಯೇ ಮಾನಸಿಕ ಸಮಸ್ಯೆಗಳು, ಮಾನಸಿಕವಾಗಿ ಒತ್ತಡ ಜಾಸ್ತಿ ಆಗುವುದು, ಟೆನ್ಷನ್ ಜಾಸ್ತಿ ಆಗುವುದು, ಇವೆಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಹಲವಾರು ಜನರ ಪ್ರಾಪರ್ಟೀಸ್ ನಾಶ ಆಗುತ್ತೆ, ಹಲವಾರು ಜನರ ಹೊಲಗಳು ನಾಶ ಆಗುತ್ತೆ. ಯಾಕಂದ್ರೆ ಈ ಆ್ಯಶ್ ಇದೆ, ಇದು ಹೋಗಿ ನಮ್ಮ ಎಲೆಗಳ ಮೇಲೆ ಕೂತ್ಕೊಳ್ಳೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪರಿಸರ, ಮತ್ತೆ ಎಷ್ಟೊಂದು ನಮ್ಮ ಲೈವ್ ಸ್ಟಾಕ್ ಅಂತ ಏನು ಹೇಳ್ತೇವೆ, ಹಸು ಕರು ಇವೆಲ್ಲ ಏನಿದೆ. ಇನ್ಫ್ಯಾಕ್ಟ್ ನಾನು ಇತ್ತೀಚೆಗೆ ಒಬ್ಬ ವೆಟರ್ನರಿ ತಜ್ಞರ ಹತ್ರ ಮಾತಾಡ್ತಾ ಇದ್ರೆ, ಈ ಹಸುವಿನ ಸಂತಾನೋತ್ಪತ್ತಿ ಇದರಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತೆ.
ನಾವೀಗೆಲ್ಲ ದೊಡ್ಡ ದೊಡ್ಡದು ಮಾತಾಡ್ತೇವೆ ಹಸುಗಳ ಸಂರಕ್ಷಣೆ ಅಂತ. ಹಸುಗಳ ಸಂರಕ್ಷಣೆ ಬಿಡಿ, ಈ ಹಸುಗಳು ಸಂತಾನೋತ್ಪತ್ತಿಯೇ ಆಗದಿದ್ರೆ ಏನು ಮಾಡ್ತೀರಾ? ಇದು ನಮ್ಮ ಉಡುಪಿ ತೀರದಲ್ಲಿ ಈಗಾಗಲೇ ಹಲವು ವೆಟರ್ನರಿ ತಜ್ಞರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಜನಸಾಮಾನ್ಯರು ಎಚ್ಚೆತ್ತುಕೊಳ್ಳಿ. ಚರ್ಮ ರೋಗಗಳು, ಎಕ್ಸಿಮಾ ಅಂತ ಹೇಳ್ತಾರೆ, ಹಾಗೆಯೇ ಚರ್ಮದ ಕ್ಯಾನ್ಸರ್ಗಳು, ಆರ್ಸೆನಿಕ್ ಅನ್ನುವಂತಹ ಪದಾರ್ಥ ಇದು ಇಲಿ ಪಾಷಾಣದಲ್ಲಿ ಇರುತ್ತೆ, ಇದರಿಂದ ಉಂಟಾಗುವಂತಹ ಕೆಲವು ಚರ್ಮದ ಸಮಸ್ಯೆಗಳು, ಹೃದಯ ರೋಗಗಳು, ಹೃದಯ ಬಿ ಪಿ ಜಾಸ್ತಿ ಆಗುತ್ತೆ ಅಂತಾರೆ ಈ ಒಂದು ಕಲ್ಮಶ ಪದಾರ್ಥಗಳಿಂದ, ಹೃದಯದ ಫೇಲ್ಯೂರ್ ಆಗುತ್ತೆ ಅಂತ ಹೇಳ್ತಾರೆ, ಅನೀಮಿಯಾ, ರಕ್ತ ಕಡಿಮೆ ಆಗುತ್ತೆ, ಹಾಗೆಯೇ ಈ ಒಂದು ಹೃದಯ ಬಡಿತದಲ್ಲಿ ಹೆಚ್ಚು ಕಡಿಮೆ ಆಗುವುದು, ಕಾರ್ಡಿಯಾಕ್ ಎರಿದಿಮಿಯಾಸ್ ಅಂತ ಹೇಳ್ತಾರೆ, ಆಮೇಲೆ ಹಾರ್ಟ್ ಅಟ್ಯಾಕ್ಸ್ ಆಗುತ್ತೆ, ಈ ರಕ್ತನಾಳಗಳು ಬ್ಲಾಕ್ ಆಗುದು, ಇನ್ಫ್ಯಾಕ್ಟ್ ಈ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತ ಹೇಳ್ತಾರೆ, ಹಾರ್ಟ್ ಅಟ್ಯಾಕ್ಸ್ ಅಂತ ನಾವೇನ್ ಹೇಳ್ತೇವೆ, ಇವೆಲ್ಲ ಈ ಒಂದು ಪೊಲ್ಯೂಷನ್ ಇಂದ ಜಾಸ್ತಿ ಆಗುತ್ತೆ ಅಂತಾರೆ. ಹಾಗೆಯೇ ಶ್ವಾಸಕೋಶಗಳಲ್ಲಿ ಏನಾಗುತ್ತೆ ಅಂದ್ರೆ, ಫಸ್ಟ್ ಮೂಗಿನ ಲೈನಿಂಗ್ಸ್ ಏನಿದೆ, ನಾವು ಉಸಿರು ತಗೊಳ್ತೇವಲ್ಲ, ಈ ಕಲ್ಮಶ ಪದಾರ್ಥಗಳನ್ನ ನಾವು ಉಸಿರು ತಗೊಂಡಾಗ ನೇಸಲ್ ಲೈನಿಂಗ್ ಡ್ಯಾಮೇಜ್ ಆಗುತ್ತೆ, ಕ್ರಾನಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತೇವೆ, ನಮ್ಮ ಈ ಏನು ಉಸಿರಾಟ ಮಾಡುವಂತಹ ನಾಳಗಳೇನಿದೆ ಇದರಲ್ಲಿ ಸಮಸ್ಯೆ ಆಗುತ್ತೆ, ಉಬ್ಬಸ ಜಾಸ್ತಿ ಆಗುತ್ತೆ. ನೀವೆಲ್ಲ ಕೇಳಿರ್ಬೋದು ಬೆಂಗಳೂರಿನಲ್ಲಿರುವವರಿಗೆ ಪೊಲ್ಯೂಷನ್ ನಿಂದ ಉಬ್ಬಸ ಬರುತ್ತೆ ಅಂತ, ಅದು ಈಗ ನಮ್ಮ ಉಡುಪಿ ಸುತ್ತಮುತ್ತ ಕೂಡ ಇನ್ನೂ ಹೆಚ್ಚಾಗ್ಬೋದು. ಟಿ ಬಿ ಕಾಯಿಲೆ ಜಾಸ್ತಿ ಆಗುದು, ಶ್ವಾಸಕೋಶದ ಕಾಯಿಲೆ ಜಾಸ್ತಿ ಆಗುದು, ಇದು ಯಾಕೆ ಅಂದ್ರೆ ಈ ಒಂದು ಪವರ್ ಪ್ಲಾಂಟ್ ಗಳಿಂದ ಬೆರಿಲಿಯಂ ಅಂತ ಹೇಳ್ತಾರೆ, ಕ್ರೋಮಿಯಂ ಅಂತ ಹೇಳ್ತಾರೆ, ನೈಟ್ರಸ್ ಆಕ್ಸೈಡ್, ರೇಡಾನ್, ಹೆಕ್ಸಾವ್ಯಾಲೆಂಟ್, ಈ ತರದ ಪದಾರ್ಥಗಳಿಂದ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗೆಯೇ ಇದರಲ್ಲಿ ಉತ್ಪತ್ತಿಯಾಗುವ ಲೆಡ್ ಅಂತ ಏನು ಹೇಳ್ತೇವೆ, ಇದರಿಂದ ಇದು ಕಿಡ್ನಿ ಡ್ಯಾಮೇಜ್ ಅನ್ನು ಮಾಡುತ್ತೆ ಅಂತ ರಿಸರ್ಚ್ ಹೇಳುತ್ತೆ. ಇನ್ಫ್ಯಾಕ್ಟ್ ಈ ನಮ್ಮ ಕೈ ಕಾಲುಗಳು, ಮಕ್ಕಳು ಸಣ್ಣ ವಯಸ್ಸಿನಿಂದಲೇ ಈ ಮಕ್ಕಳು ಈ ಒಂದು ಕಲ್ಮಶ ಪದಾರ್ಥಗಳಿಗೆ ಎಕ್ಸ್ಪೋಸ್ ಆದ್ರೆ, ಇನ್ಫ್ಯಾಕ್ಟ್ ಒಂದು ಮಿನಿಮಾಟ ಸಿಂಡ್ರೋಮ್ ಅಂತ ಹೇಳ್ತಾರೆ, ಕೈ ಕಾಲೆಲ್ಲ ಒಂಥರ ಕೊಕ್ಕೆ ಕಟ್ಟಿ ಬಿಡುತ್ತೆ, ಈ ತರದ ಸಮಸ್ಯೆಗಳು. ಹಾಗೆಯೇ ಸಂತಾನೋತ್ಪತ್ತಿಯ ಬಗ್ಗೆ ಅರ್ಲಿ ಡೆಲಿವರೀಸ್, ಪ್ರಿಮೆಚೂರ್ ಡೆಲಿವರಿ ಜಾಸ್ತಿ ಆಗುತ್ತೆ, ಹುಟ್ಟಿದ ಮಕ್ಕಳಲ್ಲಿ ಬರ್ತ್ ಡಿಫೆಕ್ಟ್ಸ್ ಜಾಸ್ತಿ ಆಗುತ್ತೆ, ಈ ಗರ್ಭಿಣಿಯರಲ್ಲಿ ರಕ್ತದ ಕೊರತೆ, ಹುಟ್ಟುವ ಮಗುವಿನಲ್ಲಿ ಲೋ ಬರ್ತ್ ವೇಟ್, ಬಹಳಷ್ಟು ಮಕ್ಕಳು ಸಾಯ್ತಾರೆ, ಹಾಗೆಯೇ ಈ ಹುಟ್ಟುವ ಮಕ್ಕಳಲ್ಲಿ ನರ ರೋಗ ಸಮಸ್ಯೆಗಳು, ಅವರ ಬುದ್ಧಿಶಕ್ತಿ ಕಡಿಮೆ ಆಗುವುದು, ಆಮೇಲೆ ಅವರು ಒಂಥರ ಡಲ್ ಆಗುವುದು, ಅವರ ನೀವೆಲ್ಲ ಕೇಳಿದ್ರಿ ಎಂಡೋಸಲ್ಫಾನ್ ಇದರಲ್ಲಿ ಎಷ್ಟು, ಆಮೇಲೆ ನಮಗೆ ಗೊತ್ತಾಯ್ತು ಒಂದು ರವೀಂದ್ರನಾಥ್ ಶಾನ್ಭಾಗ್ರು ಕಷ್ಟಪಟ್ಟ ಮೇಲೆ ಈ ಒಂದು 20 ವರ್ಷಗಳ ನಂತರ ಎಷ್ಟೋ ಮಕ್ಕಳು ಬುದ್ಧಿಮಾಂದ್ಯರಾಗಿ ಹುಟ್ಟಿದ್ರು ಅನ್ನೋದು ಗೊತ್ತಾಯ್ತು. ಈಗ ಇದು ಒಂದು ನಾವು ಎಚ್ಚೆತ್ತುಕೊಳ್ಬೇಕಾದಂತ ವಿಷಯ, ಈ ಪವರ್ ಪ್ಲಾಂಟ್ಗಳಿಂದಲೂ ಸಾಕಷ್ಟು ಈ ತರ ಸಮಸ್ಯೆ ಆಗುತ್ತೆ. ಇನ್ಫ್ಯಾಕ್ಟ್ ಅಮೆರಿಕ ದೇಶದಲ್ಲಿ ಇದ್ರ ಬಗ್ಗೆ ಒಂದು ಕೋಲ್ಸ್ ಅಸಾಲ್ಟ್ ಆನ್ ಹ್ಯೂಮನ್ ಹೆಲ್ತ್ ಅನ್ನುವಂತ ಒಂದು ಪುಸ್ತಕವನ್ನೇ, ರಿಪೋರ್ಟ್ ಈ ಫಿಸಿಷಿಯನ್ಸ್ಗೆ, ನಾವು ಡಾಕ್ಟರ್ಗಳು ಹೇಗೆ ಸಾಮಾಜಿಕ ಜವಾಬ್ದಾರಿಯಿಂದ ಇದ್ರ ಬಗ್ಗೆ ಪ್ರಚಾರ ಮಾಡಬೇಕು ಅನ್ನುವುದನ್ನ ತಿಳಿಸಿದ. ಸೊ ಇದು ಆರೋಗ್ಯದ ಬಗ್ಗೆ ಆಯ್ತು. ಇನ್ನು ಅಗ್ರಿಕಲ್ಚರ್, ನಮ್ಮ ರೈತರು ಬೆಳೆಯುವಂಥದ್ದು, ಇದರಲ್ಲಿ ಏನು ನೋಡಿದಾರಂದ್ರೆ, ಇದು ದೇಶ ವಿದೇಶಗಳ ಸ್ಟಡಿ ಏನ್ ಹೇಳುತ್ತಂದ್ರೆ, ಭತ್ತ ಬೆಳೆಯುವಾಗ ಭತ್ತ 15-20% ಈಲ್ಡ್ ಕಡಿಮೆ ಆಗುತ್ತಂತೆ. ಈವನ್ ನಮ್ಮ ದೇಶದ ಘನ ಸುಪ್ರೀಂ ಕೋರ್ಟ್ ಈ ಮ್ಯಾಂಗೋ ಮಾವಿನ ಇದು ಏನು ಅದರ ಮೇಲೆ ಏನೆಲ್ಲ ದುಷ್ಪರಿಣಾಮಗಳು ಬರ್ತಾ ಇದೆ ಅಂತ ಹೇಳಿ, ಬೇರೆ ಬೇರೆ ಊರುಗಳಲ್ಲಿ ಟೂಟಿ ಕಾರ್ನ್ ಇಂತ ಊರುಗಳಲ್ಲಿ ಇದನ್ನ ಅಧ್ಯಯನ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗೆಯೇ ಈ ತೆಂಗಿನ ಗಿಡದ ಮೇಲೆ, ಹಾಗೆ ಈ ಅಡಿಕೆ ಗಿಡದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರುತ್ತೆ. ಇನ್ನು ಫಿಶರೀಸ್ ನೋಡಿ, ನಮ್ಮ ನಮ್ಮ ಜೀವಾಳ ಫಿಶರಿ, ನಮ್ಮ ಕರಾವಳಿ ಜಿಲ್ಲೆಗಳು ಫಿಶರೀಸ್ಗೆ ಬಹಳಷ್ಟು ಒಂದು ಹೆಸರಾದಂಥದ್ದು. ಟೂಟಿ ಕಾರ್ನಲ್ಲಿ ನಡೆದಂತ ಒಂದು ರಿಸರ್ಚ್ ಪ್ರಕಾರ 65 ಕೋಟಿ ವರ್ಷಕ್ಕೆ ಲಾಸ್ ಆಗುತ್ತಂತೆ ಟೂಟಿ ಕಾರ್ನಲ್ಲಿ. ಹಾಗಿದ್ರೆ ನಮ್ಮ ಕತೆ ಏನು? ದಯವಿಟ್ಟು ಯೋಚನೆ ಮಾಡಿ. ಇವತ್ತು ಆಗಲೇ ನೀವು ಕೇಳಿರ್ಬೋದು, ಮೀನುಗಳ ಆರೋಗ್ಯ ಇದಾಗ್ತಾ ಇದೆ, ಮೀನುಗಳು ಬೇಗ ಸಾಯ್ತಾ ಇದ್ದಾವೆ, ಮೀನುಗಳು ಅವರ ಅದರ ದೇಹದ ಒಳಗೆ ಸಾಕಷ್ಟು ಈ ಕಲ್ಮಶ ಪದಾರ್ಥಗಳು ಸಿಗ್ತಾ ಇದೆ, ಇದನ್ನ ಹೇಳಿದ್ದಾರೆ. ಇನ್ನು ನಮ್ಗೆ ಹತ್ರ ಇರೋದು ವೆಸ್ಟರ್ನ್ ಗಾರ್ಡ್ಸ್, ಖಂಡಿತವಾಗಿಯೂ ಈ ಆಮ್ಲ ಮಳೆ ಏನಾದರೂ ಬಂತು ಅಂದ್ರೆ ಬಹಳಷ್ಟು ಸಮಸ್ಯೆಗಳಾಗುತ್ತೆ. ಸೊ ಇದನ್ನ ನೀವು ತಿಳ್ಕೊಳ್ಬೇಕು. ಒಬ್ಬ ವೈದ್ಯನಾಗಿ, ಸಾಮಾಜಿಕ ಜವಾಬ್ದಾರಿ ಇರುವ ಒಬ್ಬ ವೈದ್ಯನಾಗಿ ನನ್ನ ಅನಿಸಿಕೆ ಏನಂದ್ರೆ,
ನಾವು ಎಲ್ಲರೂ ಎಚ್ಚೆತ್ತುಕೊಳ್ಬೇಕು, ನಮ್ಮ ಸರ್ಕಾರವನ್ನು ಒತ್ತಾಯಿಸಬೇಕು. ನಮ್ಮ ಜನಪ್ರತಿನಿಧಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ, ದಯವಿಟ್ಟು ಅವರು ಒಂದು ಬ್ಯಾಗ್ ಕೊಡ್ತಾರೆ ಜನಸಾಮಾನ್ಯರಿಗೆ ಅಥವಾ ಅವರಿಗೆ ಒಂದು ಮನೆ ಕಟ್ಟಿ ಕೊಡ್ತಾರೆ ಅಂತ ಹೇಳಿ ನೀವು ಅವರ ಮುಲಾಜಿಗೆ ಬೀಳ್ಬೇಡಿ. ಇದನ್ನೇ ನಾನು ನೋಡ್ತಾ ಇದ್ದೀನಿ. ಅವರು ಕೃತಕ ಕಾಲುಗಳನ್ನು ಕೊಡ್ತಾರೆ, ಕೃತಕ ಕೈಗಳನ್ನು ಕೊಡ್ತಾರೆ, ಆದರೆ ನಮ್ಮ ಇದ್ದ ಕೈ ಕಾಲುಗಳನ್ನು ಹಾಳು ಮಾಡುವಂತ ಪರಿಸ್ಥಿತಿ ಬರ್ತಾ ಇದೆ. ನಾನು ನಮ್ಮ ಊರಿನ ಶಾಸಕರುಗಳು ಮಾನ್ಯ ರಘುಪತಿ ಭಟ್, ಲಾಲಾಜಿ ಮಂಡನ್ ಇವರುಗಳಿಗೆ ಒತ್ತಾಯಿಸ್ತೇನೆ, ದಯವಿಟ್ಟು ಎಚ್ಚೆತ್ತುಕೊಳ್ಳಿ. ಹಾಗೆಯೇ ನಮ್ಮ ಮೆಂಬರ್ ಆಫ್ ಪಾರ್ಲಿಮೆಂಟ್ ಶೋಭಾ ಕರಂದ್ಲಾಜೆ ಅವರಿಗೂ ಹೇಳ್ತೇನೆ, ಈಗ ಎಚ್ಚೆತ್ತುಕೊಳ್ಳದಿದ್ರೆ ಮುಂದೆ ನಮ್ಮ ಜನರ ಆರೋಗ್ಯದ ಸಮಸ್ಯೆಗಳಿಗೆ ನೀವೇ ಕಾರಣೀಕರ್ತರಾಗ್ತೀರಾ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಜನಸಾಮಾನ್ಯರು ನಾವೆಲ್ಲರೂ ಇದರ ವಿರುದ್ಧ ಹೋರಾಡಬೇಕು. ನಾವೊಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಬೇಕು. ಜನಸಾಮಾನ್ಯರ ಆರೋಗ್ಯ, ನಮ್ಮ ನದಿಗಳು ಅದರ ಆರೋಗ್ಯ, ನಮ್ಮ ಮೀನುಗಳ ಆರೋಗ್ಯ, ನಮ್ಮ ಈ ಒಂದು ಇಲ್ಲಿ ಭತ್ತ ಎಲ್ಲ ಬೆಳೀತಾ ಇದ್ದಾರೆ ಅದರ ಆರೋಗ್ಯ. ಯಾಕಂದ್ರೆ ನಾನು ಆ ರಿಪೋರ್ಟ್ ಅನ್ನು ನೋಡಿದಾಗ ನನಗೆ ತಿಳಿದದ್ದೇನಂದ್ರೆ ಕೇವಲ ಆರೋಗ್ಯ ಇಲಾಖೆ ಮಾತ್ರ ಸ್ವಲ್ಪ ಅಡ್ವರ್ಸ್ ಇದನ್ನು ಕೊಟ್ಟಿದೆ, ಆದ್ರೆ ಬೇರೆ ಇಲಾಖೆಗಳೆಲ್ಲ ಇದರ ಬಗ್ಗೆ ತಣ್ಣಗೆ ಕೂತಿದ್ದಾರೆ. ಆದ್ರಿಂದಾಗಿ ನಾನು ಇದನ್ನು ವಿರೋಧಿಸ್ತೇನೆ ಮಾತ್ರ ಅಲ್ಲ, ಸರ್ಕಾರ ಈ ದಯವಿಟ್ಟು ಬೇರೆ ಏನಾದರೂ ಯೋಚನೆಗಳು, ಯಾಕಂದ್ರೆ ನಾನು ಬರೀ ಪ್ರಾಬ್ಲಮ್ ಬಗ್ಗೆ ಮಾತಾಡಕ್ ಬಂದಿಲ್ಲ. ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಸೋಲಾರ್ ಎನರ್ಜಿ ಇದೆ ಅಥವಾ ವಿಂಡ್ ಎನರ್ಜಿ ಇದೆ ಅಥವಾ ನಮ್ಮ ಸಮುದ್ರದ ಅಲೆಗಳಿಂದ ಇಲೆಕ್ಟ್ರಿಸಿಟಿ ಮಾಡೋದಿದೆ, ಇಂಥದ್ರ ಬಗ್ಗೆ ಯೋಚನೆ ಮಾಡಿ. ಸುಮ್ಮನೆ ಈಗ ನಾವು ಇದು ಕೋಲ್ ಕೊಟ್ಟು ಪೆಟ್ಟು ತಿನ್ನೋದು ಅಂತ ಹೇಳ್ತಾರೆ, ಈ ತರದ ಒಂದು ಇದನ್ನ ಮಾಡೋದು ಬೇಡ. ನಾನು ನಮ್ಮ ದೇಶ ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಪ್ರಗತಿಪರ ಮುಖ್ಯಮಂತ್ರಿ, ಜನಸಾಮಾನ್ಯರ ಬಗ್ಗೆ ಬಹಳ ಕಾಳಜಿ ಇರುವ ಯಡಿಯೂರಪ್ಪ ಅವರಿಗೂ ಕೂಡ ಕೇಳ್ಕೊಳ್ತೇನೆ, ಈ ಕೂಡಲೇ ಇದನ್ನ ವಿರೋಧಿಸಬೇಕು. ಹಾಗೂ ಈ ತರದ ಪವರ್ ಪ್ಲಾಂಟ್ಗಳು ನಮ್ಮ ಜಿಲ್ಲೆಯಲ್ಲಿ ಇರಬಾರದು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ದಯವಿಟ್ಟು ಇದ್ರ ಬಗ್ಗೆ ಸೀರಿಯಸ್ ಆಗಿ ತಗೊಳ್ಳಿ. ಜನಸಾಮಾನ್ಯರು ನೀವು ಅಷ್ಟೇ, ಆದಷ್ಟು ಜನ ಈ ವಿಡಿಯೋವನ್ನ ಕೇಳಿ, ನಾನು ಹೇಳಿದ್ದು ತಪ್ಪಿದ್ರೆ ಖಂಡಿತವಾಗಿ ನಾನು ನಿಮ್ಮೊಂದಿಗೆ ಚರ್ಚೆಗೆ ಸಿದ್ಧನಿದ್ದೇನೆ. ಹಾಗೆಯೇ ಈ ದಿವಾನ ಪಂಚ್ ಚಾನೆಲ್ ಏನಿದೆ, ಇದರ ಮುಖ್ಯವಾದ ಉದ್ದೇಶ ಇಷ್ಟೇ, ಜನಸಾಮಾನ್ಯರಿಗೆ ಅವರ ಆರೋಗ್ಯ ಮತ್ತು ಅವರ ಹಕ್ಕುಗಳ ಬಗ್ಗೆ ಸರಿಯಾಗಿ ತಿಳಿಸುವುದು. ನಮ್ಮ ಪರಿಸರ ನಮ್ಮ ಹಕ್ಕು. ನೀವೆಲ್ಲರೂ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಈ ತರದ ಸುದ್ದಿಗಳನ್ನ ನೋಡಿ ಅಂತ ಹೇಳಿ, ಈ ತರದ ಒಂದು ಧೈರ್ಯವನ್ನ ಸಾಹಸವನ್ನ ಮಾಡ್ತಾ ಇರುವಂತಹ ಮಿತ್ರ ಶ್ರೀರಾಮ್ ದಿವಾನ ಇವರಿಗೆ ನಾನು ಅಭಿನಂದನೆಗಳನ್ನ ತಿಳಿಸಿ ಈ ಕೆಲಸವನ್ನ ಮುಂದುವರಿಸಿ ನಾನು ನಿಮ್ ಜೊತೆ ಇದ್ದೇನೆ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್.